ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲು. ತನಿಖಾ ಹಂತದ ತನಿಖಾ ತಂಡದ ಅಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಎಸ್ ಪಿ ವೆಂಕಟೇಶ್, ಡಿವೈಎಸ್ಪಿ ಪಿ ಉಮೇಶ್, ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ನೇಮಕ ಮಾಡಿದೆ ಸರ್ಕಾರ. ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಕೋರ್ಟ್ಗೆ ಬಾಡಿ ವಾರೆಂಟ್ ಮನವಿಯನ್ನು ಟೀಮ್ ಸಲ್ಲಿಕೆ ಮಾಡಿದೆ. ಕೋರ್ಟ್ ಅನುಮತಿ ಬಳಿಕ ಸೂರಜ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲಾಗಿದ್ದಾರೆ. ವಾದ ಮಂಡಿಸೋದಕ್ಕೆ ಎಸ್ ಪಿ ಪಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಎಸ್ ಪಿ ಪಿ ಆಗಿ ಅಶೋಕ್ ನಾಯಕ್ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಸರ್ಕಾರದ ಪರ ವಾದವನ್ನು ಅಶೋಕ್ ನಾಯಕ್ ಅವರು ಮಂಡಿಸಲಿದ್ದಾರೆ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲು. ತನಿಖಾ ಹಂತದ ತನಿಖಾ ತಂಡದ ಅಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಎಸ್ ಪಿ ವೆಂಕಟೇಶ್, ಡಿವೈಎಸ್ಪಿ ಪಿ ಉಮೇಶ್, ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ನೇಮಕ ಮಾಡಿದೆ ಸರ್ಕಾರ. ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಕೋರ್ಟ್ಗೆ ಬಾಡಿ ವಾರೆಂಟ್ ಮನವಿಯನ್ನು ಟೀಮ್ ಸಲ್ಲಿಕೆ ಮಾಡಿದೆ. ಕೋರ್ಟ್ ಅನುಮತಿ ಬಳಿಕ ಸೂರಜ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲಾಗಿದ್ದಾರೆ. ವಾದ ಮಂಡಿಸೋದಕ್ಕೆ ಎಸ್ ಪಿ ಪಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಎಸ್ ಪಿ ಪಿ ಆಗಿ ಅಶೋಕ್ ನಾಯಕ್ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಸರ್ಕಾರದ ಪರ ವಾದವನ್ನು ಅಶೋಕ್ ನಾಯಕ್ ಅವರು ಮಂಡಿಸಲಿದ್ದಾರೆ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲು. ತನಿಖಾ ಹಂತದ ತನಿಖಾ ತಂಡದ ಅಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಎಸ್ ಪಿ ವೆಂಕಟೇಶ್, ಡಿವೈಎಸ್ಪಿ ಪಿ ಉಮೇಶ್, ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ನೇಮಕ ಮಾಡಿದೆ ಸರ್ಕಾರ. ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಕೋರ್ಟ್ಗೆ ಬಾಡಿ ವಾರೆಂಟ್ ಮನವಿಯನ್ನು ಟೀಮ್ ಸಲ್ಲಿಕೆ ಮಾಡಿದೆ. ಕೋರ್ಟ್ ಅನುಮತಿ ಬಳಿಕ ಸೂರಜ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲಾಗಿದ್ದಾರೆ. ವಾದ ಮಂಡಿಸೋದಕ್ಕೆ ಎಸ್ ಪಿ ಪಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಎಸ್ ಪಿ ಪಿ ಆಗಿ ಅಶೋಕ್ ನಾಯಕ್ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಸರ್ಕಾರದ ಪರ ವಾದವನ್ನು ಅಶೋಕ್ ನಾಯಕ್ ಅವರು ಮಂಡಿಸಲಿದ್ದಾರೆ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲು. ತನಿಖಾ ಹಂತದ ತನಿಖಾ ತಂಡದ ಅಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಎಸ್ ಪಿ ವೆಂಕಟೇಶ್, ಡಿವೈಎಸ್ಪಿ ಪಿ ಉಮೇಶ್, ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ನೇಮಕ ಮಾಡಿದೆ ಸರ್ಕಾರ. ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಕೋರ್ಟ್ಗೆ ಬಾಡಿ ವಾರೆಂಟ್ ಮನವಿಯನ್ನು ಟೀಮ್ ಸಲ್ಲಿಕೆ ಮಾಡಿದೆ. ಕೋರ್ಟ್ ಅನುಮತಿ ಬಳಿಕ ಸೂರಜ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ಜೈಲು ಪಾಲಾಗಿದ್ದಾರೆ. ವಾದ ಮಂಡಿಸೋದಕ್ಕೆ ಎಸ್ ಪಿ ಪಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಎಸ್ ಪಿ ಪಿ ಆಗಿ ಅಶೋಕ್ ನಾಯಕ್ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಸರ್ಕಾರದ ಪರ ವಾದವನ್ನು ಅಶೋಕ್ ನಾಯಕ್ ಅವರು ಮಂಡಿಸಲಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.